ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲೆಯ ಮಡಿಕೇರಿ ಮತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಣ್ಣಪುಟ್ಟ ಗೊಂದಲಗಳನ್ನು ಹೊರತುಪಡಿಸಿದಂತೆ ಶಾಂತಿಯುತವಾದ ಮತದಾನ ನಡೆಯಿತು ಬೆಳಗ್ಗೆ ಮತ್ತು ಮಧ್ಯಾಹ್ನದ ಬಳಿಕ ಮತದಾನ ಚುರುಕಾಗಿದ್ದುದು ಕಂಡುಬಂತು ಜಿಲ್ಲಾ ಕೇಂದ್ರ ಮಡಿಕೇರಿ ತಾಲೂಕು ಕೇಂದ್ರಗಳಾದ ಸೋಮವಾರಪೇಟೆ ಕುಶಾಲನಗರ ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ವಿಭಾಗಗಳಲ್ಲಿ ಬೆಳಗಿನ ಅವಧಿಯಲ್ಲಿ ಸರತಿಯ ಸಾಲಿನಲ್ಲಿ ನಿಂತು ಮತದಾರರು ಅತ್ಯಂತ ಉತ್ಸಾಹದಿಂದ ಮತ ಚಲಾವಣೆ ಮಾಡಿದರು ಬಿಸಿಲೇರ್ತಾ ಇದ್ದಂತೆ ಮತದಾನ ನಿಧಾನವಾಯ್ತಾದರೆ ಮಧ್ಯಾಹ್ನದ ಬಳಿಕ ಮತ್ತೆ ಚುರುಕಿನ ಮತದಾನ ಕಂಡುಬಂತು ಕಡಗದಾಳು ಮತಗಟ್ಟೆಯಲ್ಲಿ ವಿವಾಹಕ್ಕೆ ಅಣಿಯಾಗಿದ್ದ ವರ ತೀರ್ಥೇಶ್ ಮತಗಟ್ಟೆಗೆ ತೆರಳಿ ಹಕ್ಕು ಚಲಾಯಿಸಿ ಮದುವೆ ಮಂಟಪಕ್ಕೆ ತೆರಳಿದ್ದು ವಿಶೇಷವಾಗಿತ್ತು ಸೋಮಾರಪೇಟೆ ತಾಲೂಕಿನ ಹೆರೂರು ಗ್ರಾಮದ ಮತಗಟ್ಟೆಯಲ್ಲಿ ಆದಿವಾಸಿಗಳಿಂದ ಉತ್ಸಾಹದ ಮತದಾನ ನಡೆಯಿತಾದರೆ ನಾಗರಹೊಳೆಯ ಸರ್ಕಾರಿ ವಾಲ್ಮೀಕಿ ಆಶ್ರಮ ಶಾಲೆಯ ಮತಗಟ್ಟೆಯಲ್ಲಿ ಅರಣ್ಯವಾಸಿ ಗಿರಿಜನರು ಮತದಾನದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡದ್ದು ಕಂಡುಬಂತು ವಿರಾಜಪೇಟೆ ತಾಲೂಕಿನ ಬಿಟ್ಟಂಗಾಲ ಗ್ರಾಮದ ಮತಗಟ್ಟೆಯೊಂದರಲ್ಲಿ ಬೆಳಿಗ್ಗೆ ಎಂಟು ಗಂಟೆಯ ಸುಮಾರಿಗೆ ಮತಯಂತ್ರದ ಬ್ಯಾಟರಿ ಲೋ ಆಗಿದ್ದರಿಂದ ಮತದಾನ ಪ್ರಕ್ರಿಯೆ ಕೆಲಕಾಲ ಸ್ಥಗಿತಗೊಂಡಿತ್ತು ಬಳಿಕ ಅಗತ್ಯ ಕ್ರಮಗಳನ್ನು ಕೈಗೊಂಡು ಸುಗಮ ಮತದಾನಕ್ಕೆ ಅನುವು ಮಾಡಿಕೊಡಲಾಯಿತು ಮತದಾನಕ್ಕೆಂದು ಬಂದು ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲದೆ ನಿರಾಸೆಯಿಂದ ಹಿಂದಕ್ಕೆ ತೆರಳಿದ ಘಟನೆಗಳು ಕೆಲವೆಡೆ ನಡೆದಿದೆ ಮಡಿಕೇರಿ ತಾಲೂಕಿನ ಅರಣ್ಯದ ಅಂಚಿನ ಒಣಚಲುವಿನ ಮತಗಟ್ಟೆಗೆ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆ ಮೂಲಕ ಬಿಗಿ ಬಂದೋಬಸ್ತ್ ಕಲ್ಪಿಸಲಾಗಿತ್ತು ಮತಗಟ್ಟೆಯ ಭದ್ರತೆಗಾಗಿ ಒಟ್ಟು ಹನ್ನೊಂದು ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು ಸಿವಿಲ್ ಕೆಎಸ್ಆರ್ಪಿ ಹಾಗೂ ಗೃಹ ರಕ್ಷಕ ದಳದ ಸಿಬ್ಬಂದಿ ಹಾಗೂ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಂದ ನಿಯೋಜನೆ ಮಾಡಲಾಗಿತ್ತು ಈ ಮತಗಟ್ಟೆಯ ಸಿಬ್ಬಂದಿಗಳಿಗೆ ಅಗತ್ಯ ಸೌಲಭ್ಯ ಒದಗಿಸಿಲ್ಲ ಅಂತ ಮತದಾರರೇ ಆರೋಪಿಸಿದ್ದು ಸ್ವತಃ ಕುಡಿಯುವ ನೀರನ್ನು ಒದಗಿಸಿದ್ದೇವೆ ರಾತ್ರಿ ವಿದ್ಯುತ್ ಇಲ್ಲದೆ ಚುನಾವಣಾ ಕರ್ತವ್ಯ ನಿರತ ಭದ್ರತಾ ಸಿಬ್ಬಂದಿ ಸಹಿತ ಮತಗಟ್ಟೆ ಸಿಬ್ಬಂದಿಗಳು ಪರದಾಡಿದ್ರು ಮಾತ್ರವಲ್ಲದೆ ಬೆಳಗಿನ ಉಪಹಾರವೂ ತಡವಾಗಿ ಬಂದಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಮಡಿಕೇರಿಯ ಹಿಂದೂಸ್ತಾನಿ ಶಾಲೆಯ ಮತಗಟ್ಟೆಯ ಇನ್ನೂರು ಮೀಟರ್ ವ್ಯಾಪ್ತಿಯ ಒಳಗಿನ ರಸ್ತೆಯಲ್ಲಿ ಚುನಾವಣಾ ಸಂಬಂಧ ರಾಜಕೀಯ ಪಕ್ಷವೊಂದು ಪ್ರಚಾರದಲ್ಲಿ ತೊಡಗಿತ್ತು ಈ ಸಂದರ್ಭ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪ್ರಚಾರಕನನ್ನ ಹೊರಕಳುಹಿಸಿದ ಘಟನೆ ನಡೆಯಿತು ನಮಗೆ ನೀರನ್ನು ಟಾಯ್ಲೆಟ್ ಕುಡಿ ನೀರಿಲ್ಲ ಸೊ ನೀರಿನ ವ್ಯವಸ್ಥೆ ಒಂದು ಮನೆ ಮನೆಗೆ ಮಾಡಿಕೊಡ್ಬೇಕು ಮತದಾನ ಕೇಂದ್ರಕ್ಕೂ ಇಲ್ಲ ಇಲ್ಲಿಗೂ ಸರಿ ಇದೀಗ ಇದೇ ಮನೆ ಇದೆ ಮನೆ ಈ ಒಟ್ಟಾರಕ್ಕೆಲ್ಲ ನೀರೇ ಇಲ್ಲ ಬಾವಿಲೆ ಇತ್ತು ಅಲ್ಲ ಈಗ ಒಂದು ಒಂದರ ಎರಡು ತಿಂಗಳಿಂದ ಅದು ಹೋಯ್ತು ಮೋಟ್ರ್ ಮಾಡ್ಲಿಕ್ಕೆ ಆಗೋದಿಲ್ಲ ನೀರ್ ಮೇಲೆ ಮೋಟ್ರ್ ಬಂದ್ಬಿಟ್ಟಿದೆ ನೀರಿಲ್ಲ ಬಾವಿಲಿ ತುಂಬಾ ಕಷ್ಟ ನೀರ್ದೇ ಕಷ್ಟ ಸಮಸ್ಯೆ ಅವರಿಗೆ ಅವ್ರಿಗೆ ಹೇಳ್ತೀರಾ ಮಾಡಿ ಕೊಡ್ತಾರೆ ಮಾಡಿ ಕೊಡ್ತೀರಿ ಅಂತ ಹೇಳಿದ್ದಾರೆ ಅವರು ನೀರದೆ ಅದೇ ಕಾಡಿಗೆ ಹೋಗ್ಬೇಕು ಸ ದೂರ ಅಲ್ಲಿ ಆನೆ ಪೈಪ್ನೆಲ್ಲ ಆನೆ ಮುರಿದಾಗ್ತದೆ ಈಗ ನಾವು ಯಜಮಾನರು ಸಾರಿರುವ ಅವರು ಕಾಡಿಂದ ಹೋಗಿ ಬಿಟ್ಕೊಂಡು ಬರ್ತಾ ಇದ್ರು ಈಗ ಅವರು ಆಗಿದಾರಲ್ಲ ಬಿಡುವರೆ ಯಾರಿಲ್ಲ ಮತ್ತೆ ಪೈಪಲ್ಲ ಮುರಿದಾಗ್ತದೆ ಆನೆ ಇಲ್ಲೇ ಬಂದ್ ಮೊನ್ನೆಸ ಬಂದಿದೆ ಆನೆ ಲೂಟಿ ಮಾಡ್ತಾರೆ ಏನು ನಮ್ಗೆ ಏನು ಬೆಳೆ ಮಾಡಕ್ ಆಗೋದಿಲ್ಲ ನೀರಿನ ವ್ಯವಸ್ಥೆ ಆಗಲಿ ಊಟದ ವ್ಯವಸ್ಥೆ ಆಗಲಿ ಯಾವ್ದು ಕರೆಕ್ಟಾಗಿ ಕಳಿಸಿಲ್ಲ ಪಂಚಾಯತ್ ನಮಗೆ ನೀರಿನ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ತುಂಬ ನಾವಂತೂ ತುಂಬ ಸತತವಾಗಿ ಅವ್ರಿಗೆ ಹೇಳಿದ್ವಿ ಯಾವುದೇ ಕಾರಣಕ್ಕೂ ಅವರಿಗೆ ನಿನ್ನ ತುಂಬ ಕಷ್ಟ ಆಗಿದೆ ಊಟ ಆಗಲಿ ನೀರಾಗಲಿ ಅದೊಂದು ಪಂಚಾಯತ್ ಅವರು ಕಳಿಸಿ ಕೊಡಬೇಕು ನೀರಿಗೆ ಮನೆಯಿಂದ ತಂದು ಕೊಟ್ಟಿದ್ದೀವಿ ನಾವು ಬಿಂದಿಗೆ ನೀರು ತಂದು ಕೊಟ್ಟಿದ್ದೀವಿ ಈಗ ಇಲ್ಲಿಂದ ಮಡಿಕೇರಿಗೆ ನೀರು ಹೋಗುತ್ತೆ ವಣಚಲಲ್ಲಿ ಒಣಚಲಲ್ಲಿ ಇಲ್ಲಿ ಜನರಿಗೆ ಕುಡಿಯಲು ನೀರಿಲ್ಲ ವ್ಯವಸ್ಥೆ ಮಾಡಿದ್ದಾರೆ ಊಟದ ತುಂಬಾ ಲೇಟಾಗಿ ಬಂದಿದೆ ಬೆಳಿಗ್ಗೆ ಬ್ರೇಕ್‌ಫಾಸ್ಟ್ ಕೂಡ ತುಂಬಾ ಲೇಟಾಗಿ ಬಂದಿದೆ ಕ್ಲಾಪ್ಿ ಅವರು ವಸತಿ ಇದ್ದಂತ ಜಾಗದಲ್ಲಿ ಕರೆಂಟ್ ಕೂಡ ಇರಲಿಲ್ಲ ಅದು ಕೂಡ ಕಾಲ್ ಮಾಡಿ ಹೇಳಿದ್ವಿ ವ್ಯವಸ್ಥೆನು ಮಾಡಿರಲಿಲ್ಲ ಅವರು ಸೆಕ್ಯೂರಿಟಿ ಆಗಿದೆ ಸೆಕ್ಯುರಿಟಿ ಪರವಾಗಿಲ್ಲ ಸರ್ ಸೆಕ್ಯೂರಿಟಿ ಅವರೆಲ್ಲ ಇದ್ರು ಇವಾಗ ಮಾತ್ರ ಹೋಗಿ ಪರವಾಗಿಲ್ಲ ಅವರು ಹೇಳೋಂಗಿಲ್ಲ

ದೇಶದಲ್ಲಿ ಹಬ್ಬ ಯಾಕೆಂದರೆ ಚುನಾವಣೆ ಅಂದರೆ ಹಬ್ಬ ಪ್ರತಿಯೊಬ್ಬ ಭಾರತೀಯನಿಗೂ ಹಬ್ಬ ಯಾಕೆ ನಾವು ಒಂದು ಹಬ್ಬದಲ್ಲಿ ಪ್ರತಿಯೊಬ್ಬರು ಬಂದು ಊರಿನ ಹಬ್ಬದಲ್ಲಿ ಭಾಗವಹಿಸ್ತೇವೆ ಹಾಗೆ ಚುನಾವಣೆ ಭಾರತ ದೇಶದಲ್ಲಿ ಚುನಾವಣೆ ಹಬ್ಬ ಆ ಹಬ್ಬಕ್ಕಾಗಿ ನಾವು ಇವತ್ತು ದೇವರಿಗೆ ಬೆಳಗ್ಗೆ ಹೋಗ್ತೀವಿ ಹಾಗೆ ಚುನಾವಣೆ ಪೂರ್ತಿ ಹೋಗಿ ಬೆಳಗ್ಗೆ ಊಟ ಹಾಕಿದ್ದೀವಿ ದೇಶದ ಅಭಿವೃದ್ಧಿ ದೇಶದ ರಕ್ಷಣೆ ಹೋಗೋಸ್ಕರ ಭದ್ರತೆಗೋಸ್ಕರ ಹಾಗೆ ಸರ್ವ ಜನಾಂಗದ ಅಭಿವೃದ್ಧಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಸಬ್ಕ ಕಾ ಸಾತ್ ಸಬ್ ವಿಕಾಸ್ ಆ ಬದುಕೋ ದೇಶದ ದೃಷ್ಟಿಯಿಂದ ಇವತ್ತು ಇಡೀ ಮೋದಿಯವರು ಹತ್ತು ವರ್ಷ ಆಡಳಿತದಲ್ಲಿ ಉತ್ತಮವಾದ ಒಂದು ಆಡಳಿತವನ್ನು ಕೊಟ್ಟಿದ್ದಾರೆ ಹಾಗೆ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಈ ದೇಶದ ಪ್ರಧಾನಿಯಾಗಿ ಅವರು ಈ ದೇಶದ ಅಭಿವೃದ್ಧಿಗೆ ಈ ವಿಶ್ವದಲ್ಲಿ ವಿಶ್ವಗುರುವಾಗಿ ಬೆಳೆಯಲಿ ಹಾಗೆಯೇ ವಿಶ್ವದ ಆರ್ಥಿಕ ವ್ಯವಸ್ಥೆಯಲ್ಲಿ ಮೂರನೇ ಸ್ಥಾನಕ್ಕೆ ಬಂದು ಒಂದು ಇಡೀ ದೇಶ ಭಾರತೀಯರಿಗೆಲ್ಲ ಒಂದು ಹೆಸರು ತರುವಂಥ ಆಗಲಿ ಅಂತೇಳಿ ಇವತ್ತು ಇಡೀ ಕೊಡಗು ಮತ್ತು ಮೈಸೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಯದುವೀರವರು ರಾಜವಂಶರ ಯದುವೀರ ಕುಡಿ ಅವರು ರಾಜವಂಶ ಸ್ವತಂತ್ರ ಪೂರ್ವದಲ್ಲಿ ಭಾಳ ಒಂದು ಜನಪರವಾದ ಕೆಲಸವನ್ನು ಮಾಡಿದ್ದಾರೆ ಪ್ರಜೆಗಳಿಗೆ ಉತ್ತಮವಾದ ಕೆಲಸ ಉತ್ತಮವಾದ ಆಡಳಿತ ಮೀಸಲಾತಿಯನ್ನು ತಂದಂಥ ಹೇಳಲಿಕ್ಕೆ ಅಂತ ಅಂಥ ಒಂದು ಕುಡಿ ಸಣ್ಣ ವಯಸ್ಸಲ್ಲಿ ನಿಂತರೆ ಅವರು ಇಡೀ ಕೊಡಗಿನ ಮತದಾರರು ಮೈಸೂರಿನ ಮತದಾರರು ಅವರನ್ನು ಆವರಿ ಹಾಕಿ ಅಧಿಕ ಮತ ಕಳಿಸಿ ದೇಶ ಸೇವೆಗೆ ಅವಕಾಶ ಮಾಡಿಕೊಡೋದು ಎಂದು ಮನವಿಯನ್ನು ಮಾಡುತ್ತಾರೆ ಧನ್ಯವಾದಗಳು